ಮೂಲಂ ಗುರೋರ್ ಮೂರ್ತಿ ಪೂಜಾ ಮೂಲಂ ಗುರೋಃ ಪದಂ ಮಂತ್ರ ಮೋಕ್ಷ ಗುರೋರ್ವಾಕ್ಯಂ ಮೋಕ್ಷಮೂಲಂ ಕೃಪಾ ಸಮಸ್ತ ವಿಸ್ತಾರ ಓಂಕಾರ ವೀಕ್ಷಕರಿಗೆ ಈ ಒಂದು ಶೋಭನಾ ಸಂವತ್ಸರದ ಶ್ರಾವಣ ಅಧಿಕ ಮಾಸದ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ನಾವು ಅಧಿಕ ಮಾಸದ ಬಗ್ಗೆ ಚಿಂತನ ಮಂಥನಗಳನ್ನು ಮಾಡೋಣ ಒಂದು ವರ್ಷದಲ್ಲಿ ಚಾಂದ್ರ ಮಾಸವು ಹದಿಮೂರು ಮಾಸವಾಗಿ ಬರುವುದನ್ನು ನಾವು ಅಧಿಕ ಮಾಸ ಅಂತ ಹೇಳ್ತೇವೆ ಈ ಒಂದು ಅಧಿಕ ಮಾಸ ಎನ್ನುವಂಥದ್ದು ಹೇಗೆ ಆಗ್ತದೆ ಎನ್ನುವುದಾಗಿ ನಾವೀಗ ಮೊದಲನೇದಾಗಿ ನೋಡುವಂಥದ್ದು ಒಂದು ಚಾಂದ್ರ ಮಾಸದಲ್ಲಿ ಮುನ್ನೂರ ಐವತ್ನಾಲ್ಕು ದಿನಗಳಿರ್ತವೆ ಹಾಗೆಯೇ ಒಂದು ಸೌರ ಮಾಸದಲ್ಲಿ ಮುನ್ನೂರ ಅರವತ್ತೈದು ದಿನಗಳಿರ್ತವೆ ಅಂದರೆ ಈ ಒಂದು ಹನ್ನೊಂದು ದಿನಗಳ ಅಂತರ ಎನ್ನುವಂಥದ್ದು ಏರ್ಪಡ್ತದೆ ಈ ಒಂದು ಹನ್ನೊಂದು ದಿನಗಳ ಅಂತರವನ್ನು ಮೂವತ್ತ್ಮೂರು ಮಾಸಗಳಿಗೆ ಮತ್ತೊಂದು ಹೆಚ್ಚುವರಿ ಮಾಸವಾಗಿ ಸೇರಿಸುವುದನ್ನು ನಾವು ಅಧಿಕ ಮಾಸ ಎನ್ನುವುದಾಗಿ ಹೇಳ್ತೇವೆ ದ್ವಾಂಶ ಗತೈ ಮಾಸೈ ದಿನೈಷಷೋಡಶಿಸ್ತಾ ಘಟಿಕಾಂಶ ಚತುಷ್ಕೇನ ಪದತ್ಯಧಿಕ ಮಾಸಕ ಎನ್ನುವುದಾಗಿ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಗಣಿತ ರೀತಿಯ ಹೇಳುವುದಾದರೆ ಮೂವತ್ತೆರಡು ಮಾಸಗಳು ಹದಿನಾರು ದಿನಗಳು ನಾಲ್ಕು ಘಟಿಗಳು ಇಲ್ಲಿಗೆ ಒಂದು ಮಾಸವನ್ನು ಅಂದರೆ ಮೂವತ್ತು ದಿನಗಳ ಅಥವಾ ಇಪ್ಪತ್ತೊಂಬತ್ತು ದಿನಗಳ ಒಂದು ಮಾಸವನ್ನು ಹೆಚ್ಚುವರಿಯಾಗಿ ಸೇರಿಸುವಂಥದ್ದನ್ನು ನಾವು ಅಧಿಕ ಮಾಸ ಎನ್ನುವುದಾಗಿ ಹೇಳ್ತೇವೆ ಈ ಒಂದು ಶುಭ ಶೋಭನಾ ಸಂವತ್ಸರ ಶೋಭನಾ ಸಂವತ್ಸರದಲ್ಲಿ ಶ್ರಾವಣ ಮಾಸವು ಅಧಿಕ ಮಾಸವಾಗಿ ಬಂದಿದೆ ಅಂದರೆ ಶ್ರಾವಣ ಮಾಸವು ಅಧಿಕ ಶ್ರಾವಣ ಮಾಸ ಮತ್ತು ನಿಜ ಶ್ರಾವಣ ಮಾಸ ಎನ್ನುವುದಾಗಿ ಶ್ರಾವಣ ಮಾಸವು ಎರಡು ತಿಂಗಳುಗಳ ಕಾಲ ಇರುವಂಥದ್ದು ಆದ್ದರಿಂದ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ನಾವು ಮಾಡುವಂತಹ ಕರ್ತವ್ಯಗಳು ಏನು ಎನ್ನುವುದಾಗಿ ನಾವು ಅರ್ಥವನ್ನು ಮಾಡಿಕೊಳ್ಳುವಂಥದ್ದು ನಮಗೆ ಈ ಒಂದು ಶೋಭನ ಸಂವತ್ಸರದಲ್ಲಿ ಶ್ರಾವಣ ಮಾಸವು ಜುಲೈ ಹದಿನೆಂಟನೇ ತಾರೀಕಿಗೆ ಆರಂಭವಾಗಿದ್ದು ಆಗಸ್ಟ್ ಹದಿನಾರನೇ ತಾರೀಕವರೆಗೂ ಇರ್ತದೆ ಅಂದ್ರೆ ಒಂದು ಅಮಾವಾಸ್ಯೆಯಿಂದ ಮತ್ತೊಂದು ಅಮಾವಾಸ್ಯವರೆಗೆ ಪೂರ್ಣವಾಗಿ ಅಧಿಕ ಮಾಸ ಎಂಬುದಾಗಿ ಇರ್ತದೆ ಈ ಒಂದು ಅಧಿಕ ಮಾಸ ಎನ್ನುವಂಥದ್ದು ಚಾಂದ್ರ ಮಾಸದ ಅನುಯಾಯಿಗಳಿಗೆ ತುಂಬ ವಿಶೇಷವಾದದ್ದು ಪುಣ್ಯತಮವಾದದ್ದು ಅಸ್ಸಾಂ ಬಂಗಾಳ ಈ ರೀತಿಯಾದ ರಾಜ್ಯಗಳಲ್ಲೆಲ್ಲ ಸೌರಮಾನದ ರೀತಿಯ ಸೌರಮಾನ ಪಂಚಾಂಗವನ್ನು ಅನುಸರಿಸಿದ್ರಿಂದ ಅವರಿಗೆ ಅಧಿಕ ಮಾಸ ಎನ್ನುವುದು ಇರೋದಿಲ್ಲ ಚಾಂದ್ರ ಮಾಸವನ್ನು ಪೂರ್ತಿಯಾಗಿ ಅನುಸರಿಸುವವರಿಗೆ ಈ ಒಂದು ಅಧಿಕ ಮಾಸ ಎನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು ಈ ಅಧಿಕ ಮಾಸದ ವಿಶೇಷ ಏನಪ್ಪ ಅಂದರೆ ಈ ಅಧಿಕ ಮಾಸದಲ್ಲಿ ಸೂರ್ಯನ ಸಂಕ್ರಾಂತಿ ಎನ್ನುವುದು ಆಗೋದೇ ಇಲ್ಲ ಒಂದು ಅಮಾವಾಸ್ಯೆಯಿಂದ ಮತ್ತೊಂದು ಅಮಾವಾಸ್ಯೆಯ ನಡುವೆ ಯಾವುದೇ ಒಂದು ದಿನದಲ್ಲಿಯೂ ಸಂಕ್ರಾಂತಿಯ ಸ್ಪರ್ಶ ಎನ್ನುವುದು ಆಗೋದೇ ಇಲ್ಲ ಅಸಂಕ್ರಾಂತಿ ಮಾಸು ಅಧಿಮಾಸ ಸ್ಫುಟಂ ಸ್ಯಾತ್ ಎನ್ನುವುದಾಗಿ ಶಾಸ್ತ್ರದಲ್ಲಿ ಹೇಳಿರುವಂತಹ ವಚನ ಆಗಿರುತ್ತದೆ ಆದ್ದರಿಂದ ಈ ಒಂದು ಮಾಸದಲ್ಲಿ ರವಿಯೇ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ತನ್ನ ಸ್ಥಾನವನ್ನು ಬದಲಾವಣೆ ಮಾಡೋದೇ ಇಲ್ಲ ಇದಕ್ಕೆ ಅಧಿಕ ಮಾಸ ಎನ್ನುವುದಾಗಿ ನಾವು ಹೆಸರನ್ನು ನೀಡ್ತೇವೆ ಈ ಒಂದು ಅಧಿಕ ಮಾಸಕ್ಕೆ ಪುರುಷೋತ್ತಮ ಮಾಸ ಎನ್ನುವುದಾಗಿಯೂ ಕರೆಯುವುದುಂಟು ಈ ಒಂದು ಅಧಿಮಾಸದ ನಿಯಾಮಕ ಎನ್ನುವಂಥವನು ಪುರುಷೋತ್ತಮ ಎನ್ನುವುದಾಗಿ ಶಾಸ್ತ್ರ ಹೇಳ್ತದೆ ಆದ್ದರಿಂದ ಈ ಒಂದು ಪುರುಷೋತ್ತಮ ಮಾಸದಲ್ಲಿ ನಾವು ಅತ್ಯಂತ ಹೆಚ್ಚು ಪುಣ್ಯ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಅನುಕೂಲಕರವಾದ ಸಮಯ ಆಗಿರ್ತದೆ ಇದಕ್ಕೆ ಮಲಮಾಸ ಎನ್ನುವುದಾಗಿಯೂ ಕರೀತಾರೆ ಅಂದರೆ ನಮ್ಮ ಎಲ್ಲ ಪಾಪಗಳನ್ನು ಕಲ್ಮಶಗಳನ್ನು ತೊಳೆದು ನಮ್ಮನ್ನು ಪುಣ್ಯವಂತನನ್ನಾಗಿ ಮಾಡಲಿಕ್ಕೆ ಇರುವಂತಹ ಮಾಸ ಪುರುಷೋತ್ತಮನ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಇರುವಂತಹ ಮಾಸ ಎಂಬುದಾಗಿ ಈ ಒಂದು ಅಧಿಕ ಮಾಸದ ಕುರಿತು ಒಂದು ಸುಂದರವಾದ ಕಥೆಯನ್ನು ಹೇಳಬಹುದು ನಾವು ಬ್ರಹ್ಮನು ತನ್ನ ಒಂದು ಎಲ್ಲ ಅಧ್ಯಯನ ಅನುಷ್ಠಾನ ಪೂಜಾ ಕೈಂಕರ್ಯಗಳನ್ನು ಸದಾಕಾಲ ಮಾಡ್ತಾ ಇರುವಂಥವನು ಅವನು ತಾನು ಇಡೀ ವರ್ಷದಲ್ಲಿ ಮಾಡಿದಂತಹ ಪುಣ್ಯವನ್ನು ಮತ್ತು ಅಧಿಕ ಮಾಸ ಕೇವಲ ಅಧಿಕ ಮಾಸದಲ್ಲಿ ಮಾಡಿದಂತಹ ಒಂದು ಪುಣ್ಯವನ್ನು ಒಂದು ಮಾಪಕದಲ್ಲಿಟ್ಟು ಅಳಿತಾನೆ ಆಗ ಬ್ರಹ್ಮದೇವರಿಗೆ ಅವನು ಅಧಿಕ ಮಾಸದಲ್ಲಿ ಮಾಡಿರುವಂತಹ ಪುಣ್ಯವೇ ಹೆಚ್ಚು ತೂಕವಾಗಿ ತೋರ್ತದೆ ಅದು ಇದರಿಂದ ನಾವು ಅರ್ಥ ಮಾಡಿಕೊಳ್ಬೇಕಾದದ್ದು ಏನಪ್ಪ ಅಂದರೆ ಅಧಿಕ ಮಾಸ ಎನ್ನುವಂಥದ್ದು ಹೆಚ್ಚು ಪುಣ್ಯವನ್ನು ವಿಶೇಷವಾದ ಪುಣ್ಯದ ಒಂದು ಗಂಟನ್ನು ಕೊಡುವಂತಹ ಮಾಸವಾಗಿದೆ ಆದ್ದರಿಂದ ಪ್ರತಿಯೊಬ್ಬರೂ ಈ ಒಂದು ಅಧಿಕ ಮಾಸವನ್ನು ತುಂಬ ಉತ್ತಮವಾಗಿ ತಮ್ಮ ದೇವತಾ ಕಾರ್ಯಗಳಿಗೆ ದೇವತಾ ಅನುಷ್ಠಾನಗಳಿಗೆ ಬಳಸಿಕೊಳ್ಳುವುದು ತುಂಬ ಉತ್ತಮವಾಗಿರ್ತದೆ ಆ ಒಂದು ದಿಶೆಯಲ್ಲಿ ನಾವು ಚಿಂತನೆಯನ್ನು ಮಾಡುವುದಾದರೆ ಒಂದು ಅಧಿಕ ಮಾಸದಲ್ಲಿ ಸುವಾಸೇನರಿಗೆ ತಾಂಬೂಲ ದಾನ ಮಾಡುವುದರಿಂದ ದೌರ್ಭಾಗ್ಯಗಳೆಲ್ಲ ನಿವೃತ್ತಿಯಾಗಿ ಸೌಭಾಗ್ಯ ಎನ್ನುವಂಥದ್ದು ಪ್ರಾಪ್ತಿಯಾಗ್ತದೆ ಹಾಗೆ ವಿಶೇಷವಾಗಿ ಈ ಒಂದು ಅಧಿಕ ಮಾಸದಲ್ಲಿ ಅಪೂಪಭಕ್ಷ್ಯ ದಾನವನ್ನು ವಿಶೇಷವಾಗಿ ಹೇಳ್ತಾರೆ ಈ ಒಂದು ಅಪೂಪಭಕ್ಷ್ಯ ದಾನವನ್ನು ಮಾಡುವುದರಿಂದ ಭೂದಾನ ಮಾಡಿದಂತಹ ಫಲ ಪ್ರಾಪ್ತಿಯಾಗ್ತದೆ ಎನ್ನುವುದಾಗಿ ಶಾಸ್ತ್ರ ಹೇಳ್ತದೆ ಆದ್ದರಿಂದ ಅಧಿಕ ಮಾಸದ ವಿಶೇಷ ಏನಪ್ಪ ಅಂದರೆ ಯಾವುದನ್ನು ದಾನ ಮಾಡುವುದಿದ್ದರೂ ಮೂವತ್ತ್ಮೂರು ಸಂಖ್ಯೆಗೆ ಕಡಿಮೆ ಇಲ್ಲದಂತೆ ದಾನಮಾನ ಮಾಡಬೇಕಾಗ್ತದೆ ಈ ಅಪೂಪವನ್ನು ಮೂವತ್ತ್ಮೂರು ಸಂಖ್ಯೆಯಲ್ಲಿ ಮಾಡಿ ಅದಕ್ಕೆ ತಾಂಬೂಲವನ್ನು ಹಾಗೆ ದಕ್ಷಿಣೆಯನ್ನು ಸೇರಿಸಿ ದಾನ ಮಾಡುವುದರಿಂದ ಭೂದಾನ ಮಾಡಿದ ಫಲ ಪ್ರಾಪ್ತಿಯಾಗ್ತದೆ ಹಾಗೆ ನಾವು ಯಾವುದೇ ರೀತಿಯಾದ ತಿಳಿದೋ ತಿಳಿದು ಮಾಡಿದಂತಹ ಎಲ್ಲ ದೋಷಗಳು ಹೋಗಿ ನಮಗೆ ಪುಣ್ಯ ಲಭಿಸ್ತದೆ ಎನ್ನುವುದಾಗಿ ಹೇಳುವಂಥದ್ದು ಮತ್ತು ಈ ಒಂದು ಅಧಿಕ ಮಾಸದಲ್ಲಿ ಫಲದಾನವನ್ನು ಮಾಡುವಂಥದ್ದು ಹಣ್ಣುಗಳನ್ನು ಮೂವತ್ತ್ಮೂರು ಸಂಖ್ಯೆಗೆ ಕಡಿಮೆ ಇಲ್ಲದಂತೆ ಅದಕ್ಕೆ ಕಾಣಿಕೆಯನ್ನು ಸೇರಿಸಿ ಬ್ರಾಹ್ಮಣರಿಗೆ ಸುವಾಸೇನಿಯರಿಗೆ ಬ್ರಹ್ಮಚಾರಿಗಳಿಗೆ ದಾನ ಮಾಡುವುದರಿಂದ ಅತ್ಯಂತ ಅಧಿಕವಾದ ಪುಣ್ಯ ಎನ್ನುವಂಥದ್ದು ಲಭಿಸ್ತದೆ ಹಾಗೆ ವಿಶೇಷವಾದ ಇನ್ನೊಂದು ಅಂದರೆ ಮುಷ್ಟಿ ಅಕ್ಕಿಯನ್ನು ದಾನ ಮಾಡುವಂಥದ್ದು ಅಧಿಕ ಮಾಸದಲ್ಲಿ ಪೂರ್ಣವಾಗಿ ಅಷ್ಟು ದಿನಗಳು ಕಾಲ ಮನೆಯಲ್ಲಿ ಎಷ್ಟು ಜನರಿದ್ದಾರೋ ಅವರು ಎಲ್ಲರೂ ತಮ್ಮ ತಮ್ಮ ಕೈಯ ಮುಷ್ಟಿಯಿಂದ ಅಕ್ಕಿಯನ್ನು ಒಂದು ಕಡೆ ಸಂಗ್ರಹಿಸಿ ಆ ಒಂದು ಅಕ್ಕಿಯನ್ನು ಮಾಸದ ಕೊನೆಯಲ್ಲಿ ನಿತ್ಯ ಭೋಜನ ದಾನಾದಿಗಳು ಆಗುವಂತಹ ಸ್ಥಳಕ್ಕೆ ದಾನ ಮಾಡುವುದರಿಂದ ಬದುಕಿನಲ್ಲಿ ಯಾವತ್ತೂ ದರಿದ್ರತೆ ಎನ್ನುವುದು ಬರೋದಿಲ್ಲ ಸಂಪತ್ತು ಪ್ರಾಪ್ತಿಯಾಗ್ತದೆ ಸದಾ ಸದಾಕಾಲ ಸಂತುಷ್ಟರಾಗಿರುವಂತಹ ಬದುಕು ನಮ್ಮದಾಗ್ತದೆ ಎನ್ನುವುದಾಗಿ ಶಾಸ್ತ್ರ ಹೇಳ್ತದೆ ಆದ್ದರಿಂದ ಈ ಎಲ್ಲ ವಿಶೇಷವನ್ನು ಹೊಂದಿರುವಂತಹ ಈ ಒಂದು ಪುರುಷೋತ್ತಮ ಮಾಸ ಅಧಿಕ ಮಾಸ ನಾವೆಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಳ್ಳೇಬೇಕು ಈ ಒಂದು ಅಧಿಕ ಮಾಸದ ವಿಶೇಷ ಏನಪ್ಪ ಅಂದರೆ ಇದು ಪೂಜೆಗೆ ಅನುಷ್ಠಾನಕ್ಕೆ ಯಾತ್ರೆಗಳಿಗೆ ತೀರ್ಥಸ್ಥಾನಕ್ಕೆ ಎಲ್ಲದಕ್ಕೂ ಹೆಚ್ಚು ಹೆಚ್ಚು ಪುಣ್ಯವನ್ನು ನೀಡುವಂತಹ ಕಾಲವಾಗಿದೆ ಪ್ರತಿಯೊಬ್ಬರೂ ನಿತ್ಯ ಅರುಣೋದಯದಲ್ಲಿ ಎದ್ದು ಕೆರೆ ಅಥವಾ ನದಿಯಲ್ಲಿ ತೀರ್ಥ ಸ್ನಾನವನ್ನು ಮಾಡಬೇಕು ಮಾಡಿದ್ರೆ ತುಂಬ ಉತ್ತಮವಾದ ಫಲ ಇರ್ತದೆ ಮನೆಯಲ್ಲೇ ಸ್ನಾನ ಮಾಡುವರಾದರೂ ಗಂಗಾ ಸ್ನಾನವನ್ನು ಮಾಡ್ತಾ ಇದ್ದೇ ನಾನು ಎನ್ನುವುದಾಗಿ ಗಂಗೆಯನ್ನು ಸ್ಮರಣೆ ಮಾಡಿಕೊಂಡು ಆ ಒಂದು ಪವಿತ್ರವಾದ ಮನಸ್ಸಿನಿಂದ ಸ್ನಾನವನ್ನು ಮಾಡಿದಾಗ ಈ ಒಂದು ಅಧಿಕ ಮಾಸದ ಪುಣ್ಯ ಎಂಥದ್ದು ಅತ್ಯಂತ ಹೆಚ್ಚಾಗಿ ಪ್ರಾಪ್ತಿಯಾಗ್ತದೆ ನೀವು ಯಾವುದೇ ಒಂದು ಜಪವನ್ನು ಮಾಡೋದಿದ್ದರೆ ಈ ಒಂದು ಸಮಯದಲ್ಲಿ ಅನುಷ್ಠಾನವನ್ನು ಮಾಡಿಕೊಳ್ಳಿ ಎನ್ನುವುದಾಗಿ ಸೂಚನೆಯನ್ನು ನೀಡಬಹುದು ಹಾಗೆಯೇ ಈ ಒಂದು ಅಧಿಕ ಮಾಸದ ವಿಚಾರದಲ್ಲಿ ಶ್ರಾದ್ದವನ್ನು ವಿಷಯಕ್ಕೆ ಚಿಂತನೆಯನ್ನು ತಗೊಂಡುಕೊಂಡಾಗ ಯಾರ ಒಂದು ಈ ಮಾಸದಲ್ಲಿ ಶ್ರಾದ್ದವನ್ನು ಮಾಡ್ತಿದ್ರೋ ಆ ಒಂದು ಶ್ರಾದ್ದವನ್ನು ನಿಜ ಮಾಸದಲ್ಲಿ ಮಾಡೋದು ಒಳಿತು ಕೆಲವೊಂದು ಕಡೆ ಸಂಪ್ರದಾಯದಂತೆ ಅಧಿಕ ಮಾಸದಲ್ಲಿಯೂ ಬ್ರಾಹ್ಮಣ ಭೋಜನಾದಿಗಳನ್ನು ಮಾಡಿಸಿ ಶ್ರಾದ್ದ ಮಾಡುವ ಪರಂಪರೆ ಇದೆ ಅದನ್ನು ನೀವು ನಿಮ್ಮ ಪರಂಪರೆಗೆ ತಕ್ಕಂತೆ ಮುಂದುವರಿಸಿಕೊಂಡು ಹೋಗಬಹುದು ಹಾಗೆಯೇ ಅಧಿಕ ಮಾಸದಲ್ಲೇ ಮೃತರಾದವರಾದರೆ ಆ ಮಾಸವೇ ಅಧಿಕವಾಗಿ ಬಂದಿದ್ದರೆ ಆ ಮಾಸದಲ್ಲಿ ಶ್ರಾದ್ದವನ್ನು ಮಾಡುವಂಥದ್ದು ಶಾಸ್ತ್ರೀಯ ನಿಯಮವಾಗಿದೆ ಈ ರೀತಿಯಾಗಿ ಪೂಜೆ ಅನುಷ್ಠಾನಗಳಿಗೆ ದಾನಗಳಿಗೆ ಯೋಗ್ಯವಾದ ಈ ಒಂದು ಕಾಲ ಹಾಗೆ ಈಶ್ವರ ಅರ್ಚನೆಯನ್ನು ಮಾಡಿ ನಿಮ್ಮ ಸ್ಥ ಸ್ಥಳದಲ್ಲಿ ಸಮೀಪ ಇರುವಂತಹ ಈಶ್ವರನ ದೇವಾಲಯಕ್ಕೆ ಕಾಣಿಕೆಯನ್ನು ಸಮರ್ಪಣೆಯನ್ನು ಮಾಡಿ ಹಾಗೆ ರುದ್ರಾಭಿಷೇಕ ಸೇವೆಯನ್ನು ಮಾಡಿ ದ್ವಾದಶ ರಾಶಿಗಳಿಗೂ ಇದರಿಂದ ಒಳಿತಾಗುವಂತಹ ಎಲ್ಲ ಲಕ್ಷಣಗಳು ಇವೆ ಈ ಒಂದು ಅಧಿಕ ಮಾಸದ ಸಂಪೂರ್ಣವಾದ ಸದುಪಯೋಗವನ್ನು ಸಮಸ್ತ ಜನತೆ ಪಡೆದುಕೊಳ್ಳಿ ಹಾಗೆ ಎಲ್ಲರೂ ಭಗವಂತನ ಅನುಗ್ರಹಕ್ಕೆ ಪ್ರಾಪ್ತಿಯಾಗಲಿ ಎನ್ನುವಂತೆ ನಾವು ಭಗವಂತನಲ್ಲಿ ಪ್ರಾರ್ಥಿಸುತ್ತ ಕಾಳೇ ವರ್ಷದು ಪರ್ಜನ್ಯ ಪೃಥಿವೀ ಸ್ಯಶಾಲಿ ದೇಶೋಯ ಕ್ಷೋಭರಹಿ ಸಜ್ಜನಾ ಸಂತು ನಿರ್ಭಯ ನಿಖರ ಜನಪರ